ಪೊಲೀಸ್ ಅಧಿಕಾರಿಗಳು ಆಗಿದ್ದಾರೆ, ರಾಜಕಾರಣಿಗಳು ಆಗಿದ್ದಾರೆ, ಸರ್ಕಾರನು ಇನ್ವಾಲ್ವ್ ಆಗಿದೆ. ಅದಕ್ಕೋಸ್ಕರ ಇದನ್ನ ಜುಡಿಷಿಯಲ್ ಕಮಿಷನ್ ಆಗಬೇಕು, ಜುಡಿಷಿಯಲ್ ಎಂಕ್ವೈರಿ ಆಗಬೇಕು ಅಂಡರ್ ದಿ ಸೂಪರ್ವಿಷನ್ ಆಫ್ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್. ಇನ್ವೆಸ್ಟಿಗೇಷನ್ ಇಸ್ ಟು ಬಿ ಡನ್ ಅಂಡರ್ ದಿ ಸೂಪರ್ವಿಷನ್ ಆಫ್ ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಅಂತ ಹೇಳಿದ್ದೀನಿ, ಗೊತ್ತಾಯ್ತಾ? ಅದನ್ನ ಮಾಡಬೇಕು. ಯಾಕಂತಂದ್ರೆ ಒಬ್ಬ ನ್ಯಾರವನು ADGP ಟ್ರಾನ್ಸ್ಫರ್ ಆಗಿದೆ, ಒಬ್ಬ ಶಾಂತ್ ಕುಮಾರ್ DYSP ಟ್ರಾನ್ಸ್ಫರ್ ಆಗಿದೆ, ಇಬ್ರು ಅಧಿಕಾರಿಗಳು ಟ್ರಾನ್ಸ್ಫರ್ ಆಗಿದ್ದಾರೆ, ಇನ್ನು ಬೇರೆ ಬೇರೆ ಪೊಲೀಸ್ ಆಫೀಸರ್ಗಳೆಲ್ಲ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂತಂದ್ಮೇಲೆ, ಆಮೇಲೆ ನೀವು ಅರ್ಗ ಜ್ಞಾನೇಂದ್ರ ನಡ್ಕೊಂಡಿರ್ತಕ್ಕಂಥ ರೀತಿ ನೋಡಬೇಕು. ಅವನು ಉತ್ತರ ಕೊಟ್ಟಿರೋದು ಅಸೆಂಬ್ಲಿನಲ್ಲಿ, ಅವ್ರ ಪಕ್ಷದ ಮಂತ್ರಿನೇ ಪತ್ರ ಬರೆದಿರೋದು, ಅಕ್ರಮ ನಡೆದಿದೆ ಅಂತ ಅವರೇ ಬರೆದವ್ರೆ. ಆಗಿವೇನು ಹೇಳವನೆ ಉತ್ತರ, ಅಕ್ರಮ ನಡೆದಿಲ್ಲ ಅಂತ ಹೇಳವನು. ಈಗ ಯಾಕೆ ಹಾಗಾದ್ರೆ ಮರು ಪರೀಕ್ಷೆಗೆ ಆರ್ಡರ್ ಮಾಡಿದ್ದೀರಿ? ಪೊಲೀಸ್ನವ್ರನ್ನ ಯಾಕೆ ಟ್ರಾನ್ಸ್ಫರ್ ಮಾಡಿದ್ದೀರಿ? ಅಕ್ರಮ ನಡೆದಿಲ್ಲ ಅಂತ ಕೌನ್ಸಿಲಲ್ಲಿ ಉತ್ತರ ಕೊಟ್ಟವರು, ಈಗ ನಡೆದಿದೆ ಅಂತ ಗೊತ್ತಾಗಿದೆಯಲ್ಲ. ಈಗ ಅಂದಮೇಲೆ ಇವರು ಬೇಜವಾಬ್ದಾರಿತನ ಅಲ್ಲ, ಸದನಕ್ಕೆ ಸುಳ್ಳು ಹೇಳಿದಾರಲ್ಲ, ಸದನ ತಪ್ಪುದಾರಿಗೆ ತಗೊಂಡಿದಾರಲ್ಲ. ಇಟ್ ಅಮೌಂಟ್ಸ್ ಟು ಬ್ರೀಚ್ ಆಫ್ ಪ್ರಿವಿಲೇಜ್ ಆಫ್ ದಿ ಹೌಸ್. ಇವರು ಅಧಿಕಾರದಲ್ಲಿ ಉಳಿಲಿಕ್ಕೆ ಒಂದು ಕ್ಷಣ ಅಧಿಕಾರದಲ್ಲಿ ಇರಲಿಕ್ಕೆ ಲಾಯಕ್ಕಲ್ಲ ಇವರು. ಅದಕ್ಕೆ ನಾನು ಹೇಳಿ ಸಮರ್ಥನೆ ಮಾಡ್ತಾ ಇದ್ದಾರೆ, ಇವರಿಗೆ ಎಲ್ಲ ಮುದ್ರೆ ಒತ್ಬಿಟ್ಟು ಹೋಯ್ತಾ ಇದ್ದಾರೆ ಇವ್ರು ಭ್ರಷ್ಟಾಚಾರಕ್ಕೆ. ನೋಡಿ, ನೋಟಿಸ್ ಕೊಡಕ್ಕೆ ಅವ್ರಿಗೆ ಅಧಿಕಾರನೇ ಇಲ್ಲ. ಇವರೇನು ವಿಟ್ನೆಸ್? ಕೆಲವು ದಾಖಲಾತಿ ಬಿಡುಗಡೆ ಮಾಡಿದ್ದಾರೆ, ಹೋಗಿ ಕೇಳಲಿ ದಾಖಲಾತಿ ಏನ್ ಬಿಡಿ, ಏನಪ್ಪ ಇದೆ, ಏನೋ ಇದೆ ನಿಮ್ಮ ಹತ್ರ ಅಂತ ಹೋಗಿ ಕೇಳಲಿ. ಅದ್ ಬಿಟ್ಬಿಟ್ಟು ನೋಟಿಸ್ ಹೋಗ್ಬಿಟ್ಟು ಬರ್ರಿ, ಪೊಲೀಸ್ನ ಅವ್ರ ಮುಂದಕ್ಕೆ ಬರ್ರಿ ಅಂತ ಕರೆದ್ರೆ ಹೋಗಕ್ಕಾಗತ್ತಾ? ಈ ಸಿಕ್ ಅವರು ಏನು ಅಪರಾಧಿನಾ? ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆಯಾ? ಅದಕ್ಕೆ ಹೋಗಿಲ್ಲ ಅವರು. ಅವರೇ ಪತ್ರ ಬರೆದಿದ್ದಾರೆ, ಪ್ರಭು ಚವ್ಹಾಣ್ ಡಿಸೆಂಬರ್ ತಿಂಗಳು ಫೆಬ್ರವರಿ ತಿಂಗಳಲ್ಲಿ ಪತ್ರ ಬರೆದಿದ್ದಾರೆ. ಪತ್ರ ಬರೆದು ಇದರಲ್ಲಿ ಅಕ್ರಮ ನಡೆದಿದೆ, ಇದನ್ನ ಲಿಸ್ಟ್ ಅನ್ನ ರದ್ದು ಮಾಡಿ ಅಂತ ಅವರೇ ಪತ್ರ ಬರೆದವರು. ಅದು ರಾಜಕೀಯ, ಜನರ ಭಾವನೆಗಳನ್ನ ಬೇರೆ ಕಡೆ ಡೈವರ್ಟ್ ಮಾಡ್ಲಿಕ್ಕೆ ರಾಜಕೀಯ ಮಾಡ್ತಾ ಇದ್ದಾರೆ. ಅವರೇ ಬರೆದಿದ್ದಾರೆ ಅವನು, ಆಮೇಲೆ ಇನ್ನೊಬ್ಬ MLC ಒಬ್ಬ ಬರೆದಿದ್ದಾನೆ. ಪ್ರಶ್ನೆ ಕೇಳಿದ್ದಾರೆ ಕೌನ್ಸಿಲ್ ಅಲ್ಲಿ ಮೂರು ಜನ MLCಗಳು, ನಮ್ಮ ಪಾರ್ಟಿಯವರಿಬ್ರು, ಅವ್ರ ಪಾರ್ಟಿಯವರೊಬ್ಬ. ಸೊ ಅದರಿಂದ ಇದರಲ್ಲಿ ಸಂಪೂರ್ಣ ಸರ್ಕಾರದ ಜವಾಬ್ದಾರಿ ಇದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.